ಗಾಂಧೀಜಿಯವರ 150ನೇ ಜಯಂತಿ ನಿಮಿತ್ತ ಚಿಕ್ಕೋಡಿ ತಾಲೂಕಿನ ನನದಿ ಗ್ರಾಮದಲ್ಲಿ ಸಂಸದ ಅಣ್ಣಾಸಾಹೇಬ್ ಚೆಲ್ಲೆಯವರು ಪಾದಯಾತ್ರೆ ಕೈಗೊಂಡು ಗಾಂಧೀಜಿಯವರ ತತ್ವಾದರ್ಶಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿ ನಿಮಿತ್ತ ಸಂಸದ ಅಣ್ಣಾಸಾಹೇಬ್ ಜಲ್ಲೆಯವರು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕನಿಷ್ಠ 150 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಗಾಂಧೀಜಿಯವರ ತತ್ವಗಳ ಬಗ್ಗೆ ಜಾಗೃತಿ ಮೂಡಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಸಲಹೆ ಮೇರೆಗೆ ತಾಲೂಕಿನ ನನದಿ ಗ್ರಾಮದಿಂದ ಪಾದಯಾತ್ರೆ ನಡೆಸಿದರು. ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ನನದಿ ಗ್ರಾಮದಿಂದ ಪಾದಯಾತ್ರೆ ಆರಂಭಿಸಿ ನನದಿವಾಡಿ, ಹಿರೇಕೋಡಿ, ನಾಗರಾಳ್, ನೇಸ್ ಗ್ರಾಮದಲ್ಲಿ ಪಾದಯಾತ್ರೆ ನಡೆಸಿದರು. ಸಾಧ್ಯವಾದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ 650 ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಸಲಾಗುವುದು. ಪಾದಯಾತ್ರೆಯಲ್ಲಿ ಗಾಂಧೀಜಿಯವರ ತತ್ವ ವಿಚಾರಧಾರೆ ಹಾಗೂ ಸ್ವಚ್ಛ ಭಾರತ, ಜಲಶಕ್ತಿ ಸಂರಕ್ಷಣೆ ಮತ್ತು ವ್ಯಸನ ಮುಕ್ತ ಭಾರತ, ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕೆಂಬ ಗಾಂಧೀಜಿಯವರ ಕಂಡ ಕನಸನ್ನು ಇಂದಿನ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಾರಗೊಳಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸುಭದ್ರ ಭಾರತ ದೇಶ ನಿರ್ಮಾಣವಾಗುತ್ತಿದೆ ಎಂದ ಅವರು ವಿವಿಧ ಜನಪರ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದರು. ಜತೆಗೆ ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ಆಲಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲ್ಲಪ್ಪ ಜಾಧವ್, ಅಪ್ಪಸಾಬ್ ಚೌಗ್ಲೆ, ಸದಾಶಿವ್ ಕೊಕ್ನೆ, ಚಂದ್ರಕಾಂತ್ ಕೊಕ್ನೆ, ವಿಲಾಸ್ ಚೌಹಾಣ್, ಬಾಬಾ ಸಾಹೇಬ್ ದೇಸಾಯಿ, ರಾಜು ಪುಟಾನೆ, ರಾಜು ಮಾನೆ, ಅಣ್ಣಪ್ಪ ಅಕುಳೆ, ಮಲ್ಲಪ್ಪ ನಾಯಕ್, ಸಿದ್ದಪ್ಪ ನಾಯಕ್, ಸುಭಾಷ್ ಚೌಗ್ಲೆ, ವಿಕ್ರಮ್ ಬನ್ಗೆ, ಚಿದಾನಂದ್ ಚೌಗ್ಲೆ, ಧೂಳಪ್ಪ ಮೊಳಕೆ, ಬಾಬುರಾವ್ ಮಾಳಿ, ಸುಭಾಷ್ ಮಾಳಿ, ಬಾಬು ಸಂಧಿ, ಸುನೀಲ್ ನಾಯಕ್, ದರಿಗೌಡ ಭರಭರೆ, ಅಣ್ಣಪ್ಪ ಸುಳುಕುಡೆ, ರಾವ್ಸಾಬ್ ಬಿಷ್ಟನ್ನವರ್, ಸಂತೋಷ್ ವಡೇರ್, ದಾದಾಸಾಹೇಬ್ ಗಾಯಕ್ವಾಡೆ, ಗಣಪತ್ರಾವ್ ನಿಂಬಾಳ್ಕರ್, ಧುಳಗೌಡ ಮುದ್ದಾಯಿ, ಸೋಮನಾಥ್ ಹಿರೇಮಠ್, ಅಂಬಾಜಿ ಶಿತೋಳೆ, ಬಾಳಾಸಾಹೇಬ್ ಒಡೆಯರ್, ಮಹಾವೀರ್ ಖೋತ್, ನಜೀರ್ ಬೇಗ್, ಜಯಕುಮಾರ್ ಖೋತ್ ಸೇರಿದಂತೆ ನೂರಾರು ಸಾರ್ವಜನಿಕರು, ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.